ಓ ನನ್ನ ಹಾಲುಮತ ಸಮಾಜದ ಬಂಧುಗಳೇ, ಕುರುಬ ಸಮಾಜದ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಿದ್ಧವಾಗಿದೆ. ಬಂಧುಗಳೇ, ಇದೇ ತಿಂಗಳು 15/11/2017 ಬುಧವಾರದಂದು ಚಲೋ ಬೆಳಗಾವ್ ಕುರುಬರನ್ನ ಎಷ್ಟಿಗೆ ಸೇರಿಸಿ ಮೀಸಲಾತಿಯನ್ನ ಹೆಚ್ಚಿಸಿ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ 5,000 ಕುರಿಗಳೊಂದಿಗೆ ಲಕ್ಷಾಂತರ ಕುರುಬ ಸಮಾಜದವರ ಈ ಒಂದು ಬೃಹತ್ ಪ್ರತಿಭಟನೆಯ ನೇತೃತ್ವವನ್ನ ನಮ್ಮ ಸಮಾಜದ ಎಲ್ಲ ಗುರುಗಳು, ಶ್ರೀಗಳು ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಗರ್ಜನೆಯ ರಾಜ್ಯ ಅಧ್ಯಕ್ಷರಾಗಿರುವಂತ ರಾಜಶೇಖರ್ ದೊಡ್ಡಣ್ಣ ಮೌರ್ಯ, ರಾಜ್ಯ ಕಾರ್ಯಾಧ್ಯಕ್ಷರಾಗಿರುವಂತ ವೀರಣ್ಣ ಹಳೇಗೌಡರ್ ವಕೀಲರು ಬಾಗಲಕೋಟೆ, ಸಂಘಟನೆಯ ಗೌರವ ಅಧ್ಯಕ್ಷರಾಗಿರುವಂತ ಶ್ರೀ ಮುತ್ತಣ್ಣ ಶಿವಳ್ಳಿ ಅವರು, ಸಂಘಟನೆಯ ಮಹಿಳಾ ಘಟಕದ ರಾಜ್ಯ ಅಧ್ಯಕ್ಷನಾಗಿರುವಂತ ಶ್ರೀಮತಿ ಅಶ್ವಿನಿ ಬೆಳವಡಿ ಮೇಡಮ್ ಅವರು, ರಾಜ್ಯ ಘಟಕದ ಮಹಿಳಾ ಘಟಕದ ಸಂಘಟನೆ ಕಾರ್ಯದರ್ಶಿಯಾಗಿರುವಂತ ಶ್ರೀಮತಿ ಭಾಗ್ಯಶ್ರೀ ಮೇಡಮ್ ಅವರು ಹಾಗೂ ಶ್ರೀಮತಿ ರಾಧಾ ಆಕಳವಾಡಿ ಅವರು, ಹಾಗೇನೆ ಸಂಘಟನೆಯ ಕಾರ್ಯದರ್ಶಿಯಾಗಿರುವಂತ ವಿಠಾಲ್ ಯಾಕನೆ ಇವರ ಜೊತೆಗೆ ರಾಜ್ಯದ ಎಲ್ಲ ಉಪಾಧ್ಯಕ್ಷರು, ರಾಜ್ಯದ ಸಂಚಾಲಕರುಗಳು, ರಾಜ್ಯದ ಎಲ್ಲ ಪದಾಧಿಕಾರಿಗಳು, ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಉಪಾಧ್ಯಕ್ಷರು, ಜಿಲ್ಲಾ ಸಂಚಾಲಕರು, ತಾಲೂಕು ಸಂಚಾಲಕರು, ಗ್ರಾಮ ಘಟಕದ ಅಧ್ಯಕ್ಷರು, ಎಲ್ಲ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಈ ಒಂದು ಹೋರಾಟದ ನೇತೃತ್ವ ವಹಿಸಿಕೊಳ್ಳಲಿದ್ದು, ಬಂಧುಗಳೇ ನೀವು ಕೂಡ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಬೇಕಾಗ್ತದೆ. ಯಾಕಂದರೆ ನಿಮ್ಮ ಮಕ್ಕಳ ಉಜ್ವಲದ ಭವಿಷ್ಯಕ್ಕಾಗಿ, ನಿಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾದರೂ ಈ ಸಮಾಜಕ್ಕೋಸ್ಕರ 100 ರೂಪಾಯಿ ಖರ್ಚು ಮಾಡ್ಲಿಕ್ಕೆ ಮುಂದಾಗಿ. ಬಂಧುಗಳೇ, ಯಾವ್ದಾವುದಕ್ಕೂ ದುಡ್ಡು ಹಾಳು ಮಾಡ್ತೀವಿ, ನಮ್ಮ ಮಕ್ಕಳ ಒಂದು ಭವಿಷ್ಯದ ಹೋರಾಟಕ್ಕಾಗಿ 100 ರೂಪಾಯಿ ಖರ್ಚು ಮಾಡಿ ನೀವು ಬೆಳಗಾವಿಗೆ ಬನ್ನಿ. ನೀವು ಹೇಗೆ ಬರ್ತಿರೋ ನಮಗೆ ಗೊತ್ತಿಲ್ಲ, ನೀವು ಗಾಡಿ ಮೇಲೆ ಬರ್ತಿರೋ, ಬಸ್ಸಿಗೆ ಬರ್ತಿರೋ, ಬೈಕ್ ತಗೊಂಡು ಬರ್ತಿರೋ, ನೀವು ಯಾವ ರೂಪದಲ್ಲಿ ಬೇಕಾದ್ರೂ ಬನ್ನಿ. ಯಾರು ನಿಮಗೆ ನಾವು 1 ರೂಪಾಯಿ ದುಡ್ಡು ಕೊಡೋ ಶಕ್ತಿ ಇಲ್ಲ, ನಾವೆಲ್ಲ ಹೋರಾಟ ಮಾಡುವವರು 1 ರೂಪಾಯಿ ದುಡ್ಡು ಇಲ್ಲದೆ ಇರುವಂತ ವ್ಯಕ್ತಿಗಳು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಆದ ಕಾರಣ ನೀವು ಕೂಡ ಈ ಸಮಾಜಕ್ಕೋಸ್ಕರ, ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಕೇವಲ 100 ಖರ್ಚು ಮಾಡಿ ಬೆಳಗಾವಲ್ಲಿ ನಡೆಯುವಂತ ಈ ಒಂದು ದೊಡ್ಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಕುರುಬ ಸಮಾಜದ ಶಕ್ತಿ ಪ್ರದರ್ಶನವನ್ನು ಮಾಡಬೇಕಾಗ್ತದೆ. ಯಾಕಂದ್ರೆ ಗುಜರಾತಿನೊಳಗಡೆ ಕಾರ್ತಿಕ್ ಪಟೇಲ್ ಅನ್ನುವಂತ ಒಬ್ಬ ಹುಡುಗ ಗುಜರಾತ್ ನೊಳಗಡೆ ನಿಂತು ಒಂದೇ ಒಂದು ಕರೆ ಕೊಟ್ಟರೆ ಗುಜರಾತಿನ ಪಟೇಲ್ ಸಮುದಾಯ, ಇಡೀ ಸಮಾಜ ಬೀದಿಗಳು ನಿಲ್ಲುತ್ತೆ, ಹೆಣ್ಣು ಗಂಡು ಬೀದಿಗಳು ನಿಲ್ಲುತ್ತೆ. ಅದೇ ತರನಾಗಿ ಸಂಗೊಳ್ಳಿ ರಾಯಣ್ಣ ಯುವಗರ್ಜನೆಯವರು ನಾವು ಕರೆ ಕೊಟ್ಟಾಗ ನೀವು ಮನೆಗೊಬ್ಬರಂತೆ ಹೆಣ್ಣು ಗಂಡು ಬಂದು ಬೀದಿಗೆ ನಿಂತ್ಕೊಂಡು ಹೋರಾಟ ಮಾಡಿದರೆ ಮಾತ್ರ ನಮಗೆ ಮೀಸಲಾತಿ ಸಿಗುತ್ತೆ ಬಂಧುಗಳೇ, ಇಲ್ಲ ಅಂದರೆ ನಮಗೆ ಮೀಸಲಾತಿ ಸಿಗೋದಿಲ್ಲ. ಆದ ಕಾರಣ ಅತ್ಯಂತ ಶೋಷಣೆಗೊಳಗಾಗಿರುವಂಥ ಸಮಾಜ, ಬಹು ವರ್ಷಗಳಿಂದ ಬೇಡಿಕೆ ಆಗಿರುವಂಥ ಈ ಒಂದು ಮೀಸಲಾತಿ, ಇಡೀ ಕರ್ನಾಟಕದಲ್ಲಿ ದೊಡ್ಡ ಸಮಾಜಕ್ಕೆ ಮೀಸಲಾತಿ ವಂಚಿತವಾಗಿರುವಂಥ ಸಮಾಜ ಯಾವುದಾದ್ರೂ ಇದ್ರೆ, ಶೋಷಣೆಗೆ ಒಳಗಾಗಿರುವಂತಹ ಬಹುದೊಡ್ಡ ಸಮಾಜ ಯಾವುದಾದ್ರೂ ಇದ್ರೆ ಅದು ಕುರುಬ ಸಮಾಜ ಮಾತ್ರ ಬಂಧುಗಳೇ. ಹಾಗಾಗಿ ನಾವು ನಮ್ಮನ್ನು ನಾವು ದುಡಿದು ದುಡಿದು ಪರರ ಉಪಕಾರ ಮಾಡಿ ನಾವು ಮೇಲೆ ಹೋದರೆ ನಾವು ಮಾತ್ರ ಹಿಂದುಳಿದಿದ್ದೀವಿ. ಮೀಸಲಾತಿಯಿಂದ ವಂಚಿತವಾಗಿರುವಂತಹ ಬಹುದೊಡ್ಡ ಸಮಾಜ ಇದು. ಈ ಸಮಾಜಕ್ಕೆ ಏನಾದರೂ ನ್ಯಾಯ ಸಿಗಬೇಕಾದ್ರೆ ಪ್ರತಿಯೊಬ್ಬರು ಮನೆಗೊಬ್ಬರಂತೆ ಈ ಹೋರಾಟದಲ್ಲಿ ಪಾಲ್ಗೊಳ್ಬೇಕಾಗ್ತದೆ. ದಯವಿಟ್ಟು ಈ ಹೋರಾಟ ನಮ್ಮ ಯುವಗರ್ಜನೆಯ ವೈಯಕ್ತಿಕ ಅಲ್ಲ, ನಮ್ಮ ವೈಯಕ್ತಿಕವಾಗಿರುವಂತಹ ಹೋರಾಟ ಅಲ್ಲ, ಇಡೀ ಕುರುಬ ಸಮಾಜದ ಹೋರಾಟ. ಹಾಗಾಗಿ ಇಡೀ ಕುರುಬ ಸಮಾಜದ ಕರ್ನಾಟಕ ರಾಜ್ಯದ ಎಲ್ಲ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಈ ಸಮಾವೇಶದಲ್ಲಿ ಪಾಲ್ಗೊಂಡು ಈ ಬೃಹತ್ ಪ್ರತಿಭಟನೆಯನ್ನು ಪಾಲ್ಗೊಂಡು ಶಕ್ತಿ ಪ್ರದರ್ಶನ ಮಾಡಿದಾಗ ಮಾತ್ರ ಮೀಸಲಾತಿ ಸಿಗುತ್ತೆ. ನಾವಂತೂ ಯುವಗರ್ಜನೆಯವರು ಒಂದು ತೀರ್ಮಾನಕ್ಕೆ ಬಂದುಬಿಟ್ಟಿದ್ದೇವೆ, ಕುರುಬ ಸಮಾಜಕ್ಕೆ ಎಲ್ಲಿವರೆಗೆ ಎಷ್ಟು ಮೀಸಲಾತಿ ಸಿಗೋದಿಲ್ಲ ಅಲ್ಲಿವರೆಗೂ ನಮ್ಮ ಕ್ರಾಂತಿ ನಿಲ್ಲೋದಿಲ್ಲ. ನಮ್ಮ ಕಾನ್ಸೆಪ್ಟ್ ಒಂದೇ, ನಮ್ಮ ಸಂಕಲ್ಪ ಒಂದೇ, ಕುರುಬ ಸಮಾಜಕ್ಕೆ ಮೀಸಲಾತಿ ಸಿಗಬೇಕು. ಮೀಸಲಾತಿ ಸಿಗದೇ ಇದ್ರೆ ಇಡೀ ಸಂಗೊಳ್ಳಿ ರಾಯಣ್ಣ ಯುವಗರ್ಜನೆ ತಂಡ ಕುರುಬ ಸಮಾಜಕ್ಕೋಸ್ಕರ ಜೈಲು ಹೋಗಲು ಕೂಡ ಸಿದ್ಧವಾಗಿದ್ದೇವೆ. ನಾವು ಸಂಗೊಳ್ಳಿ ರಾಯಣ್ಣ ಹೆಸರು ಮೇಲೆ ಸಂಕಲ್ಪ ಮಾಡಿದ್ದೇವೆ ಬಂಧುಗಳೇ, ನೀವು ಕೂಡ ಇವತ್ತಿಂದ ಸಂಕಲ್ಪ ಮಾಡಿಕೊಳ್ಳಿ.
ನನ್ನ ಸಮಾಜಕ್ಕೋಸ್ಕರ ನಾನು 100 ರೂಪಾಯಿ ಖರ್ಚು ಮಾಡ್ಲಿಕ್ಕೆ ಸಿದ್ಧನಾಗಿದ್ದೇನೆ. ನಾನು ಬರ್ತೀನಿ ನೋಡ್ರಿ, ಚಲೋ ಬೆಳಗಾವ್ ಅಂತ ಹೇಳಿ ನಿಮ್ಮ ಬಾಯಿಂದನೇ ಬರ್ಲಿ ಅಂತ ನಿರೀಕ್ಷೆ ಮಾಡ್ತಾ ಇದ್ದೀವಿ ಬಂಧುಗಳೇ. ದಯವಿಟ್ಟು ನಿಮ್ಮ ಬಾಯಿಂದ ಚಲೋ ಬೆಳಗಾವ್ ಅಂತ ಬರ್ಲಿ. ನೀವು ಕೂಡ ಬೆಳಗಾವದಲ್ಲಿ ಪಾಲ್ಗೊಂಡು ಕುರುಬ ಸಮಾಜದ ಶಕ್ತಿ ಪ್ರದರ್ಶನ ಮಾಡೋಣ. ಎಲ್ಲರೂ ಪಾಲ್ಗೊಳ್ಳಿ ಬಂಧುಗಳೇ. ಜೈ ರಾಯಣ್ಣ, ಜೈ ಕನಕ. ಓ ನನ್ನ ಹಾಲುಮತ ಸಮಾಜದ ಬಂಧುಗಳೇ, ಕುರುಬ ಸಮಾಜದ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಿದ್ಧವಾಗಿದೆ ಬಂಧುಗಳೇ. ಇದೇ ತಿಂಗಳು 15/11/2017 ಬುಧವಾರದಂದು ಚಲೋ ಬೆಳಗಾವ್ ಕುರುಬರನ್ನ ಎಸ್ಟಿಗೆ ಸೇರಿಸಿ ಮೀಸಲಾತಿಯನ್ನ ಹೆಚ್ಚಿಸಿ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ 5,000 ಕುರಿಗಳೊಂದಿಗೆ ಲಕ್ಷಾಂತರ ಕುರುಬ ಸಮಾಜ. ಓ ನನ್ನ ಹಾಲುಮತ ಸಮಾಜದ ಬಂಧುಗಳೇ, ಕುರುಬ ಸಮಾಜದ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಿದ್ಧವಾಗಿದೆ ಬಂಧುಗಳೇ. ಇದೇ ತಿಂಗಳು 15/11/2017 ಬುಧವಾರದಂದು ಚಲೋ ಬೆಳಗಾವ್ ಕುರುಬರನ್ನ ಎಸ್ಟಿಗೆ ಸೇರಿಸಿ ಮೀಸಲಾತಿಯನ್ನ ಹೆಚ್ಚಿಸಿ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ 5,000 ಕುರಿಗಳೊಂದಿಗೆ ಲಕ್ಷಾಂತರ ಕುರುಬ ಸಮಾಜದವರ ಈ ಒಂದು ಬೃಹತ್ ಪ್ರತಿಭಟನೆಯ ನೇತೃತ್ವವನ್ನ ನಮ್ಮ ಸಮಾಜದ ಎಲ್ಲ ಗುರುಗಳು, ಶ್ರೀಗಳು ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಗರ್ಜನೆಯ ರಾಜ್ಯ ಅಧ್ಯಕ್ಷರಾಗಿರುವಂತ ರಾಜಶೇಖರ್ ದೊಡ್ಡಣ್ಣ ಮೌರ್ಯ, ರಾಜ್ಯ ಕಾರ್ಯಾಧ್ಯಕ್ಷರಾಗಿರುವಂತ ವೀರಣ್ಣ ಹಳೇಗೌಡರ್ ವಕೀಲರು ಬಾಗಲಕೋಟೆ, ಸಂಘಟನೆಯ ಗೌರವ ಅಧ್ಯಕ್ಷರಾಗಿರುವಂತ ಶ್ರೀ ಮುತ್ತಣ್ಣ ಶಿವಳ್ಳಿಯವರು, ಸಂಘಟನೆಯ